ಒಂದು ಒತ್ತಾಡೋ ಟೈಮ್ ಅಂತೀವಿ ಜೀವನದಲ್ಲಿ, ಅದಾದ್ಮೇಲೆ ಒಂದು ಸ್ಟೆಬಿಲೈಸಿಂಗ್ ಟೈಮ್ ಅಂತ ಬರುತ್ತೆ ನಿಂತ್ಕೊಳೋ ಅಂತ, ಅದಾದ್ಮೇಲೆ ಮತ್ತೆ ಒಂದು ಬೀಳೋ ಟೈಮ್ ಅಂತ ಬರುತ್ತೆ, ಬಿದ್ದ್ಮೇಲೆ ಎದ್ದೇಳೋ ಟೈಮ್ ಅಂತ ಬರುತ್ತೆ. ಕಿಚ್ಚ ಎಂದೇ ಖ್ಯಾತಿ ಪಡೆದಿರುವ ಸುದೀಪ್ ಬಹುಮುಖ ಹಾಗೂ ಬಹುಭಾಷಾ ಪ್ರತಿಭೆ. ಇವರು ಸಂಜೀವ್ ಮಂಜಪ್ಪ ಮತ್ತು ಸರೋಜಾ ದಂಪತಿಗಳ ಮಗನಾಗಿ 2 ಸೆಪ್ಟೆಂಬರ್ 1973 ಜನಿಸಿದ್ರು. ದಯಾನಂದ್ ಸಾಗರ್ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸುದೀಪ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವೀಧರ. U17 ಹಾಗೂ U19 ಕ್ರಿಕೆಟ್ನಲ್ಲಿ ತಮ್ಮ ಕಾಲೇಜನ್ನ ಪ್ರತಿನಿಧಿಸಿದ ಸುದೀಪ್ಗೆ ನಟನೆ ಅಂದ್ರೆ ಅಚ್ಚುಮೆಚ್ಚು. ಹೀಗಾಗಿ ಮುಂಬೈನ ರೋಷನ್ ತನೇಜಾ ಸ್ಕೂಲ್ ಆಫ್ ಆಕ್ಟಿಂಗ್ಗೆ ಸೇರಿಕೊಂಡು ತರಬೇತಿಯನ್ನ ಪಡ್ಕೊಂಡ್ರು. ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಸುಧಾಕರ್ ಭಂಡಾರಿ ನಿರ್ದೇಶನದ ಪ್ರೇಮದ ಕಾದಂಬರಿ ಮೂಲಕ ಕಿರುತೆರೆಗೆ ಸುದೀಪ್ ಪಾದಾರ್ಪಣೆ ಮಾಡಿದ್ರು. ತಾಯವ್ವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಸುದೀಪ್ ಪ್ರವೇಶವನ್ನ ಮಾಡಿದ್ರು. ತದನಂತರ ಸುನಿಲ್ ಕುಮಾರ್ ದೇಸಾಯಿಯವರ ನಿರ್ದೇಶನದಲ್ಲಿ ಮೂಡಿಬಂದ ಸ್ಪರ್ಶ ಚಿತ್ರಕ್ಕಾಗಿ ಬಣ್ಣ ಹಚ್ಚಿದ್ರು. 2001 ತೆರೆಗೆ ಬಂದಂತಹ ಹುಚ್ಚ ಸಿನಿಮಾ ಸುದೀಪ್ಗೆ ಬಿಗ್ ಬ್ರೇಕ್ ಅನ್ನ ನೀಡಿತು. ಸುದೀಪ್ ಕೇವಲ ನಟ ಮಾತ್ರ ಅಲ್ಲ, ಪ್ರತಿಭಾವಂತ ನಿರ್ದೇಶಕ ಕೂಡ ಹೌದು. ಇವರು ನಿರ್ದೇಶಿಸಿದಂತಹ ಮೈ ಆಟೋಗ್ರಾಫ್, ವೀರ ಮದಕರಿ, ಕೆಂಪೇಗೌಡ, ಮಾಣಿಕ್ಯ ಚಿತ್ರಗಳು ಭರ್ಜರಿ ಪ್ರದರ್ಶನಗೊಂಡಿದೆ. ಇನ್ನು ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಪರಭಾಷಾ ಚಿತ್ರಗಳಲ್ಲಿಯೂ ಕೂಡ ಕಿಚ್ಚ ಸುದೀಪ್ ಮೆಂಚಿದ್ದಾರೆ. ಹಿಂದಿಯಲ್ಲಿ ರಾಮ್ ಗೋಪಾಲ್ ವರ್ಮಾ ನಿರ್ದೇಶನದ ಫೂಕ್, ತೆಲುಗಿನ ಈಗ, ಬಾಹುಬಲಿ ಹಾಗೂ ತಮಿಳಿನ ಪುಲಿ ಚಿತ್ರಗಳಲ್ಲಿ ಸುದೀಪ್ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಕರಾಗಿಯೂ ಕೂಡ ಸುದೀಪ್ ಸಕ್ರಿಯರಾಗಿದ್ದಾರೆ. ಇನ್ನು 2001 ಪ್ರಿಯಾ ಅವರನ್ನ ಸುದೀಪ್ ಕೈ ಹಿಡಿದ್ರು. ಈ ದಂಪತಿಗೆ ಓರ್ವ ಪುತ್ರಿ ಕೂಡ ಇದ್ದಾಳೆ. ಸುದೀಪ್ ರವರ ಸಿನಿ ಜರ್ನಿ ಹೀಗೆ ಮುಂದುವರಿಯಲಿ ಅನ್ನೋದು ನಮ್ಮ ಆಶಯ.